ಬಿಜೆಪಿಯ ಪುರಂದೇಶ್ವರಿ ಸ್ಪೀಕರ್ ಪಟ್ಟ ಸಾಧ್ಯತೆ, ಅವರಿಗೆ ಸ್ಪೀಕರ್ ಪಟ್ಟ ಸಿಗುವಂತ ಸಾಧ್ಯತೆ ಇದೆ. ಆಂಧ್ರದ ಬಿಜೆಪಿ ಅಧ್ಯಕ್ಷ ಆಗಿರುವಂತಹ ಪುರಂದೇಶ್ವರಿ ಏನಿದ್ದಾರೆ, ಈಗಾಗಲೇ 3 ಬಾರಿ ಸಂಸದಿಯಾಗಿ ಆಯ್ಕೆಯಾಗಿದ್ದಾರೆ. ಹಾಗಾಗಿ ಇವರಿಗೆ ಸ್ಪೀಕರ್ ಪಟ್ಟ ಸಿಗುವಂತ ಸಾಧ್ಯತೆಗಳು ಇದ್ದಾವೆ. ಚಂದ್ರಬಾಬು ನಾಯ್ಡು ಸಂಬಂಧಿ ಆಗಿರುವಂತಹ ಪುರಂದೇಶ್ವರಿ ಏನಿದ್ದಾರೆ, ಈ ಹಿಂದೆ ಸಚಿವೆ ಆಗಿ ಕೂಡ ಅವರು ಕಾರ್ಯನಿರ್ವಹಣೆ ಮಾಡಿದ್ರು. ಅದೇ ರೀತಿಯಾಗಿ 3 ಬಾರಿ ಸಂಸದಿಯಾಗಿ ಆಯ್ಕೆಯಾಗಿದ್ದಾರೆ. ಹೀಗಾಗಿ ಇವರಿಗೆ ಸ್ಪೀಕರ್ ಪಟ್ಟ ಸಿಕ್ಕರೂ ಸಿಗಬಹುದು ಅನ್ನುವಂತ ಚರ್ಚೆ ಈಗ ಆಗ್ತಾ ಇರುವಂಥದ್ದು. ಚುನಾವಣಾ ಫಲಿತಾಂಶ ಬಂದ ಬಳಿಕ ಯಾರ್ಯಾರಿಗೆ ಯಾವ್ಯಾವ ಖಾತೆ ಅನ್ನುವಂಥ ಸಂಬಂಧಪಟ್ಟಂತೆ ಈಗಾಗಲೇ TDP JDU ಸಂಬಂಧಿಸಿದಂತೆ ಮಿತ್ರ ಪಕ್ಷಗಳು ಕೂಡ NDA ಬಳಿ ಅಂದರೆ BJPಯ ಬಳಿ ಒಂದಷ್ಟು ಬೇಡಿಕೆಗಳನ್ನ ಇಟ್ಕೊಂಡು ಅದಾದ ಬಳಿಕ ಅವ್ರ ಜೊತೆಗೆ ಸರ್ಕಾರವನ್ನು ರಚನೆ ಮಾಡಿರುವಂಥದ್ದು ಸೇರಿಕೊಂಡು. ಹಾಗಾಗಿ ಈಗ ಪುರಂದೇಶ್ವರಿ ಅವರಿಗೆ ಸಂಬಂಧಪಟ್ಟಂತೆ ನೋಡುವುದಾದರೆ ಇವರು ಚಂದ್ರಬಾಬು ನಾಯ್ಡು ಅವರ ಸಂಬಂಧಿ ಕೂಡ, ಸಚಿವೆ ಆಗಿ ಕೂಡ ಕಾರ್ಯನಿರ್ವಹಣೆ ಮಾಡಿದ್ದಾರೆ. 3 ಬಾರಿ ಸಂಸದೆ ಆಗಿ ಆಯ್ಕೆಯಾಗಿರುವಂಥದ್ದು. ಹಾಗಾಗಿ ಇವರಿಗೆ ಬಹುತೇಕವಾಗಿ ಸ್ಪೀಕರ್ ಪಟ್ಟ ಸಿಕ್ಕರೂ ಸಿಗಬಹುದು. ಸಚಿವೆ ಆಗಿ ಕಾರ್ಯನಿರ್ವಹಣೆ ಮಾಡಿರೋದ್ರಿಂದ ಅವ್ರಿಗೂ ಕೂಡ ಒಂದಷ್ಟು ರಾಜತಾಂತ್ರಿಕ ಸಲಹೆಗಳಿರ್ಬೋದು, ಅದೇ ರೀತಿಯಾಗಿ ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಅನುಭವ ಇರೋದ್ರಿಂದ, ಅವರು ಕೂಡ ಅನುಭವಿ ರಾಜಕಾರಣಿ ಆಗಿರೋದ್ರಿಂದ ಅವರಿಗೆ ಸ್ಪೀಕರ್ ಪಟ್ಟ ಸಿಗಬಹುದು ಅನ್ನುವಂಥ ಚರ್ಚೆಗಳು ಈಗ ಓಡಾಡ್ತಾ ಇದ್ದಾವೆ. ಅವರು ಕೂಡ ಪ್ರಬಲ ನಾಯಕಿ, ಅವರಿಗೆ ಪುರಂದೇಶ್ವರಿಗೆ ಸ್ಪೀಕರ್ ಪಟ್ಟವನ್ನು ಕಟ್ಟುವಂಥ ಸಾಧ್ಯತೆ ಇದೆ. ಜೊತೆಗೆ ಚಂದ್ರಬಾಬು ನಾಯ್ಡು ಅವರ ಸಂಬಂಧಿ ಕೂಡ TDPಯ ನಾಯಕ ಆಗಿರುವಂಥ ಚಂದ್ರಬಾಬು ನಾಯ್ಡು ಅವರು ಕೂಡ 16 ಕ್ಷೇತ್ರಗಳಲ್ಲಿ ಗೆದ್ದು ಕಿಂಗ್ ಮೇಕರ್ ಅಂತ ಅನ್ನಿಸ್ಕೊಂಡು ಈಗ BJP ಜೊತೆಗೆ ಸೇರಿಕೊಂಡು NDA ಸರ್ಕಾರ ರಚನೆಯಲ್ಲಿ ಪ್ರಮುಖ ಪಾತ್ರ, ಅಂದರೆ BJP ಆದ ಬಳಿಕ 2ನೇ ಸ್ಥಾನ ಪಡ್ಕೊಂಡಿರುವಂಥದ್ದೇ ಚಂದ್ರಬಾಬು ನಾಯ್ಡು ಅವರು. ಅವರ ಸಂಬಂಧಿ ಆಗಿರುವಂತಹ ಪುರಂದೇಶ್ವರಿ ಅವರಿಗೆ ಸ್ಪೀಕರ್ ಸ್ಥಾನ ಸಿಕ್ಕರೂ ಸಿಗ್ಬಹುದು ಅನ್ನುವಂಥ ಚರ್ಚೆಗಳು ಓಡಾಡ್ತಾ ಇದ್ದಾವೆ. ಸಿಗುತ್ತಾ ಸಿಗಲ್ವಾ ಅನ್ನೋದನ್ನು ಕೂಡ ಕಾದು ನೋಡಬೇಕಿದೆ.